ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೆಂಚ್ ಮಾರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್. ಯುವ ಸಿನಿಮಾದ ಒಂದೇ ಒಂದು ಅಪ್ಡೇಟ್ಸ್ಗಳು ಕೂಡ ಬರದೇ ಇದ್ರು ಸಿನಿಮಾ ಒಂದಲ್ಲ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಹೈಪ್ ಅನ್ನ ಪಡ್ಕೋತಾ ಇದೆ. ಹೇಳಿ ಕೇಳಿ ಇದು ಯುವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾ. ಸಂತೋಷ್ ಆನಂದರಾಮ್ ಅವರು ಯುವರಾಜ್ ಕುಮಾರ್ ಅವರಿಗೆ ಯಾವ ರೀತಿ ಕಥೆಯನ್ನ ಹೆಣದಿರ್ತಾರೆ, ಸ್ಕ್ರೀನ್ ಪ್ಲೇ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಕಾಡ್ತಾ ಇತ್ತು. ಆದ್ರೆ ಈಗ ಸಿನಿಮಾದ ಆನ್ಲೈನ್ ಕತೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಬುಕ್ ಮೈ ಶೋ ನಲ್ಲಿ ಯುವ ಸಿನಿಮಾ ತಂಡ ಸಿನಿಮಾದ ಆನ್ಲೈನ್ ಕಥೆಯನ್ನ ಅಪ್ಡೇಟ್ ಮಾಡಿದೆ. ಸೊ ಅದರಂತೆ ಯುವ ಸಿನಿಮಾದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಎರಡು ಗ್ಯಾಂಗ್ ಗಳ ನಡುವೆ ಒಂದು ಗ್ಯಾಂಗ್ ವಾರ್ ನಡೆಯುತ್ತೆ. ಈ ಒಂದು ಗ್ಯಾಂಗ್ ವಾರ್ ನ ತಡೆಯೋದಕ್ಕೆ ತನ್ನ ಸ್ನೇಹಿತರನ್ನ ಕಾಪಾಡೋದಕ್ಕೆ ಯುವರಾಜ್ ಕುಮಾರ್ ಅವರು ಏನೆಲ್ಲ ಮಾಡ್ತಾರೆ ಅನ್ನೋದು ಈ ಸಿನಿಮಾದ ಆನ್ಲೈನ್ ಕಥೆಯಾಗಿರುತ್ತೆ ಅಂತ ಅನ್ಸುತ್ತೆ. ಹಾಗೆ ಈ ಹಿಂದೆ ರಿಲೀಸ್ ಆಗಿದಂತಹ ಯುವ ಸಿನಿಮಾದ ಟೈಟಲ್ ಟೀಸರ್ ನಲ್ಲಿ ಪ್ರಕಾಶ್ ರೈ ಅವರ ಬ್ಯಾಕ್ ಗ್ರೌಂಡ್ ವಾಯ್ಸ್ ಗ್ಯಾಂಗ್ ವಾರ್ ನ ಇವನು ಶುರು ಮಾಡಿಲ್ಲ ಆದ್ರೆ ಮುಗಿಸ್ತಾನೆ ಎನ್ನುವಂತಹ ಡೈಲಾಗ್ ಈ ಒಂದು ಆನ್ಲೈನ್ ಕತೆಗೆ ಕನೆಕ್ಷನ್ ಅನ್ನ ಕೊಡ್ತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ಯುವ ಸಿನಿಮಾ ಒಂದು ಕಾಲೇಜ್ ನಲ್ಲಿ ನಡೆಯುವ ಅಂಡರ್ ವರ್ಲ್ಡ್ ನ ಕಥೆಯ ಜೊತೆಗೆ ಪಕ್ಕಾ ಮಾಸ್ ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಆಗಿರೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನಿಸ್ತಾ ಇದೆ. ಈ ಹಿಂದೆ ಕಾಲೇಜ್ ಅಂಡರ್ ವರ್ಲ್ಡ್ ಪ್ಯಾಟರ್ನ್ ಅನ್ನೇ ಇಟ್ಕೊಂಡು ಉಪೇಂದ್ರ ಅವರು ಶಿವಣ್ಣನಿಗೆ ಓಂ ಸಿನಿಮಾವನ್ನ ಮಾಡಿದ್ರು. ಕಾಲೇಜ್ ನಲ್ಲಿ ಓದುವಂತಹ ಅಮಾಯಕ ಹುಡುಗರು ಹೇಗೆ ದಾರಿಯನ್ನ ತಪ್ಪಿ ದೊಡ್ಡ ದೊಡ್ಡ ರೋಡಿಗಳಾಗಿ ತಯಾರಾಗ್ತಾರೆ ಅನ್ನೋದನ್ನ ಉಪೇಂದ್ರ ಅವರು ತುಂಬಾನೇ ನೈಜವಾಗಿ ತೋರಿಸಿದ್ರು. ಈ ಒಂದು ಓಂ ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟೆಲ್ಲ ಚರಿತ್ರೆಯನ್ನ ಸೃಷ್ಟಿ ಮಾಡ್ತು ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಇದೇ ರೀತಿ ಈ ಹಿಂದೆ ರಾಮ್ ಗೋಪಾಲ್ ವರ್ಮಾ ಅವರು ಕೂಡ ಕಾಲೇಜ್ ರೋಡಿಸಂ ನ ಬೇಸ್ ಅನ್ನೇ ಇಟ್ಕೊಂಡು ನಾಗಾರ್ಜುನ ಅವರಿಗೆ ಶಿವ ಎನ್ನುವ ಸಿನಿಮಾವನ್ನ ಮಾಡಿದ್ರು. ಈ ಸಿನಿಮಾವು ಕೂಡ ತೆಲುಗು ನಾಡಿನಲ್ಲಿ ದಾಖಲೆಯನ್ನೇ ಸೃಷ್ಟಿ ಮಾಡ್ತು. ಈಗ ಈ ಒಂದು ಸಕ್ಸಸ್ ಫ್ಯಾಕ್ಟರ್ ನನ್ನ ಇಟ್ಕೊಂಡು ಸಂತೋಷ್ ಆನಂದರಾಮ್ ಅವರು ಯುವ ಸಿನಿಮಾವನ್ನ ಮಾಡಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಯುವ ಸಿನಿಮಾ ತಂಡ ರೋಡಿ ಶೀಟರ್ ಆಗಿರುವಂತಹ ಸೈಲೆಂಟ್ ಸುನಿಲ್ ಅವರನ್ನ ಭೇಟಿ ಮಾಡಿತ್ತು. ಸಂತೋಷ್ ಆನಂದ್ ರಾಮ್ ಅವರು ರಿಯಲ್ ರೋಡಿಸಂ ನ ತೋರಿಸೋದ್ರ ಜೊತೆಗೆ ಈಗಿನ ಯುವ ಜನತೆಗೆ ಒಂದೊಳ್ಳೆ ಮೆಸೇಜ್ ಅನ್ನ ಕೊಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಓಂ ಸಿನಿಮಾದಲ್ಲಿ ಶಿವಣ್ಣ ಹೇಗೆ ಲಾಂಗ್ ಅನ್ನ ಹಿಡಿದ್ರೋ ಅದೇ ರೀತಿ ಯುವ ಸಿನಿಮಾದಲ್ಲೂ ಯುವರಾಜ್ ಕುಮಾರ್ ಅವರು ಲಾಂಗ್ ಅನ್ನ ಹಿಡಿದು ಚರಿತ್ರೆಯನ್ನ ಸೃಷ್ಟಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಯುವ ಸಿನಿಮಾದ ಈ ಒಂದು ಆನ್ಲೈನ್ ಕಥೆಯ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಿನಿಮಾದಲ್ಲಿ ಮತ್ತೆ ಸಿಗೋಣ.